ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಎಂಟ್ರೆನ್ಸ್, ಇದು 3 ಎಕರೆ 1 ಕುಂಟೆ ಇದೆಯಲ್ಲ, ಇದು ಎಂಟ್ರೆನ್ಸ್. ಇದು ನೋಡಿ, ಆ ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಎಲೆಕ್ಟ್ರಿಕ್ ಲೈನಿಂದ ಈ ಒಂದು ಎಲೆಕ್ಟ್ರಿಕ್ ಲೈನ್ ಪಕ್ಕ ಒಂದು ಕಲ್ಲಿದೆಯಲ್ಲ ಇಲ್ಲಿ ತನಕ, ಇದಿಷ್ಟು ಎಂಟ್ರೆನ್ಸ್ ಇದು. ಸೊ ಲ್ಯಾಂಡ್ ಎಂಟ್ರೆನ್ಸಲ್ಲೇ ವಾಸಕ್ಕೆ ಮನೆ ಇದೆ. ಸೊ ಫ್ರಂಟು 1 ಎಕರೆ ಫಾರ್ಮ್ ಮಾಡ್ಕೊಂಡಿದ್ದಾರೆ, ಹಿಂಭಾಗ 2 ಎಕರೆ ಅಡಕೆ ಹಾಕಿದ್ದಾರೆ. ಇದರಲ್ಲಿ ಒಂದು 30 ತೆಂಗಿನ ಮರನೂ ಕೂಡ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಫಲ ಕೊಡುವಂತಹ ತೆಂಗಿನ ಮರಗಳೇ ಇವು. ಜೇನು ಸಾಕಾಣಿಕೆಗೆ ಮಾಡ್ಕೊಂಡಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ ಒಂದು ಕೃಷಿ ಹೊಂಡನೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಏನು ಬೋರ್ವೆಲ್ ಇದೆಯಲ್ಲ, ಆ ಬೋರಿಂದ ನೀರು ಪಂಪ್ ಮಾಡಿಕೊಂಡು ಇಲ್ಲಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ, ಅವರು ಸ್ಪ್ರೆಡ್ ಆಗೋದ್ರೆ ಮಾಡ್ತಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದೇ ಬಾರ್ಡ್ರ್ ಇದು, ಏನು ಇಲ್ಲೊಂದು ಮನೆ ಇದೆಯಲ್ಲ, ಇದೇ ಬಾರ್ಡ್ರ್ ಇದು. ಮಣ್ಣು ನೋಡಿ, ಪ್ಯೂರ್ ರೆಡ್ ಸಾಯಿಲ್ ಇದು. ಈ ಪ್ರಾಪರ್ಟಿಯಲ್ಲಿ ಮನೆ ಬಳಕೆಗೆ ಬೇಕಾಗುವಂತಹ ಒಂದಷ್ಟು ಹಣ್ಣಿನ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಲೈಮ್ ಇದೆ, ಸಪೋಟ ಇದೆ, ದಾಳಿಂಬೆ ಇದೆ. ಇದು ವಾಸಕ್ಕೆ ಮಾಡಿಕೊಂಡಿರುವಂತಹ ಮನೆ ಇದು. ಹಿಂಭಾಗ ಕೌಶಡ್ ಕೂಡ ಇದೆ. ಇದು ಕೌಶಡ್, ಇದು ಸ್ಟೋರ್ ರೂಮ್. ಇದು ಥಿಂಗ್ಸ್ ಇಟ್ಕೊಳ್ಳಿಕ್ಕೆ ಸ್ಟೋರ್ ರೂಮ್ ಇದು. ಟೋಟಲ್ 3 ಎಕರೆ 1 ಕುಂಟೆ ಆರ್ಟಿಸಿಯಲ್ಲಿ ಇರುವಂಥದ್ದು. ಒಂದೆರಡು ಮಾವಿನ ಗಿಡ ಇದೆ, ಹಲಸಿನ ಗಿಡ ಇದೆ, ಬಟ್ ಎಲ್ಲ ಡೊಮೆಸ್ಟಿಕ್ ಪರ್ಪಸ್ಗೆ ಮಾತ್ರ ಈ ಫ್ರೂಟ್ಸ್ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಈ ಪ್ರಾಪರ್ಟಿ ಬಂದು ಟೀ ಟೈಪಲ್ಲಿದೆ. ಮತ್ತು ಲೇಬರ್ಸ್ಗೂ ಕೂಡ ಒಂದು ಮನೆ ಇದೆ.
ಫೆನ್ಸಿಂಗ್ ಕಟ್ತಿದೆಯಲ್ಲ ಅದು ಬೇರೆ ಅವ್ರದು. ಮತ್ತು ಈ ಎಲೆಕ್ಟ್ರಿಕ್ ಲೈನಿಂದ ಇದು ಮಾರಾಟಕ್ಕೆ ಇರುವಂತಹ ಸರ್ವೆ ನಂಬರು. ಈ ಫೆನ್ಸಿಂಗ್ ತನಕ, ಈ ಫೆನ್ಸಿಂಗಿಂದ ಈ ಫೆನ್ಸಿಂಗ್ ತನಕ ಇದು ಹಿಂಭಾಗಕ್ಕೆ ದುಡಿದಿದೆ. ಫ್ರಂಟಿಂದ ಆ ಕಡೆ ಫೆನ್ಸಿಂಗು ಮತ್ತು ಈ ಕಡೆ ಎರಡು ಕಡೆ ಫೆನ್ಸಿಂಗ್ ಮಧ್ಯ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿ ಬಂದು ಟಿ ಟೈಪಲ್ಲಿದೆ. ಏನೋ ಹಿಂಭಾಗ ಇದೆಯಲ್ಲ, ಇದಕ್ಕೆಲ್ಲ ಕಂಪ್ಲೀಟ್ ಹಡಕೆ ಹಾಕಿದ್ದಾರೆ. ಇದು ಪ್ಯೂರ್ ರೆಡ್ ಸಾಯಿಲ್, ಇದು ವಿಲೇಜ್ಗೆ ಅಟ್ಯಾಚ್ ಆಗಿದೆ, ಜೊತೆಗೆ ಥಾರ್ ರೋಡ್ಗೂ ಕೂಡ ಅಟ್ಯಾಚ್ ಆಗಿದೆ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, ಇಲ್ಲಿ ಕಾಣ್ತಿರೋದೇ ವಿಲೇಜ್. ಇದು ಕಂಪ್ಲೀಟ್ ಈ ಭಾಗ ಒಂದು ಎರಡು ಎಕರೆಗೂ ಕೂಡ ಇವರು ಅಡಕೆ ಹಾಕಿದ್ದಾರೆ. ಈ ಪ್ರಾಪರ್ಟಿ ಬಂದು ಮೈಸೂರು ರಿಂಗ್ ರೋಡಿಗೆ 42 kilometers ಆಗುತ್ತೆ. 42 kilometers ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 15 kilometers ಫ್ರಮ್ NH. ಏನು ಮೈಸೂರು ಚಾಮರಾಜನಗರಕ್ಕೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ, ಆ ಸ್ಪಾಟಿಂದ ಇಲ್ಲಿಗೆ ಒಂದು 15 kilometers ಆಗುತ್ತೆ NH. ಇಲ್ಲ ನೀವು ಚಾಮರಾಜನಗರ ಕಡೆಯಿಂದ ಬಂದರೆ 27 kilometers ಆಗುತ್ತೆ. ಚಾಮರಾಜನಗರ ಟೌನ್ಗೆ 27 kilometers ಆಗುತ್ತೆ. 27 kilometers ಫ್ರಮ್ ಚಾಮರಾಜನಗರ್ ಸಿಟಿ. ಸೊ ಈ ಒಂದು ಡಿಸ್ಟೆನ್ಸಲ್ಲಿ ಒಂದು ಜನರಲ್ ಪ್ರಾಪರ್ಟಿ. ಸೊ ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ, ಮೂಲನು ಕೂಡ ಜನರಲ್. ಸೊ ಪ್ರೆಸೆಂಟು ಕೂಡ ಜನರಲ್. ಬ್ಯೂಟಿಫುಲ್ ಫಾರ್ಮ್ ಹೌಸ್ ಇದು, ಚೆನ್ನಾಗಿದೆ. ನೀರು ಕೂಡ ರನ್ನಿಂಗಲ್ಲಿದೆ, ಎರಡು ಬೋರ್ಡು ಕೂಡ ರನ್ನಿಂಗಲ್ಲಿದೆ. ವಾಟರ್ ಸೋರ್ಸ್ ಚೆನ್ನಾಗಿದೆ, ವಿಲೇಜ್ಗೆ ಅಟ್ಯಾಚ್ ಆಗಿದೆ ನೋಡಿ. ಈ ಏನು ಟ್ಯಾಂಕ್ ಇದೆಯಲ್ಲ, ಈ ಟ್ಯಾಂಕಿಂದ ಫೆನ್ಸಿಂಗ್ ಕಾಣ್ತಿದೆಯಲ್ಲ ಆ ಭಾಗ ಒಬ್ಬರದು. ಮತ್ತು ಈ ಮಧ್ಯ ಈ ಸರ್ವೆ ನಂಬರ್, ಮತ್ತು ಈ ಫೆನ್ಸಿಂಗು ಬೇರೆಯವ್ರದ್ದು. ಸೊ ಎರಡು ಫೆನ್ಸಿಂಗ್ ನಡುವೆ ಇದು ಎಂಟ್ರೆನ್ಸು. ಸೊ ಟಿ ಟೈಪಲ್ಲಿ ಇದೆ ಇದು. ಸೊ ಹೆಚ್ಚು ಕಡಿಮೆ ಇದು 2 ಎಕರೆ ಚಿಲ್ಲರೆ ಅಡಿಕೆ ಹಾಕಿದ್ದಾರೆ. ಫ್ರಂಟು 30 ಕುಂಟೆ ಬರ್ಬೋದು, 30 ಕುಂಟೆ ಅಥವಾ 1 ಎಕರೆ ಬರ್ಬೋದು. ಅದರಲ್ಲಿ ಮನೆ ಇದೆ ಮತ್ತು ತಾವರೊಡೆಗೆ ಅಟ್ಯಾಚ್ ಆಗಿರುವಂಥದ್ದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.